ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೇನಿದು ವಿಚಿತ್ರವಾಗಿದೆಯಲ್ಲ, ಒಂದ್ ಮಗುಗೆ ಎರಡಪ್ಪ ಎರಡಮ್ಮ ಇರಕ್ಕಾಗುತ್ತಾ? ಒಂದೇ ಮಗುಗೆ ಇಬ್ಬರು ಜನ ಕಿತ್ತಾಡ್ತಾ ಇದೀರಲ್ಲ. ಏನಮ್ಮ ಈ ಮಗು ಕಾಣಿಸ್ತಾ ಇಲ್ಲ ಅಂತ ತಾನೆ ನೀನ್ ನನ್ನ ಹತ್ರ ಫೋಟೋ ತೋರಿಸಿದ್ದು? ಇವಳ್ ನೋಡಿದ್ರೆ ಇವಳ್ ಮಗು ಅಂತ ಇದ್ದಾಳೆ. ಅವ್ರ ಅಮ್ಮನ ಹೆಸರು ರಾಗಿಣಿನ? ಹೌದು. ಹಾಗಿದ್ರೆ ಏನು ಸಮಸ್ಯೆ ಇಲ್ಲ. ಇವ್ರು ಹೇಳ್ತಿರೋ ಈ ಮಗು ಅಪ್ಪ ಅಮ್ಮ ಇಬ್ರು ಗಂಡ ಹೆಂಡತಿನೇ. ಏನ್ ನೋಡ್ತಿದ್ದೀರಾ? ಇಲ್ಲಿ ನೋಡು, ಬರ್ತಿ. ಇಲ್ಲಿ ನೋಡಿ, ಇದು ನನ್ನ ಮಗು. ನಾ ನಿಮಗೆ ಕೊಡೋದಿಲ್ಲ, ನಾನು ಕೊಟ್ರೆ ನನ್ನ ಮಗಳು ಸುಮ್ಮನೆ ಬಿಡೋದಿಲ್ಲ. ಹೌದು, ಈ ಮಗು ನಿಮ್ಮ ಮಗುನೇ, ಅದರಲ್ಲಿ ಯಾವ ಸಂದೇಹನೂ ನಮಗಿಲ್ಲ. ಆದರೆ ಅದಕ್ಕೆ ಆ ಮಗು ತಂದೆ ಒಪ್ಕೋಬೇಕಲ್ಲ. ಇಬ್ರು ಏನ್ ಮಾತಾಡ್ತಾ ಇದ್ದೀರಮ್ಮ? ಹಾಗಾದ್ರೆ ಈ ಮಗು ನಿಜವಾಗ್ಲು ಯಾರ್ದು? ಅವ್ರದ್ದು ಅಲ್ಲ, ಇವ್ರದ್ದು ಅಲ್ಲ, ನಮ್ದು. ಇಲ್ಲಿ ನೋಡಮ್ಮ, ನಮ್ಗೆಲ್ಲ ಅರ್ಥ ಆಯ್ತು. ಇದು ನಮ್ಮ ಕುಟುಂಬದ ವಿಷಯ, ಬೀದಿಲಿ ರಂಪಾಟ ಮಾಡೋದು ಬೇಡ. ಎಲ್ಲಾನು ಮನೆಗೆ ಹೋಗಿ ಮಾತಾಡೋಣ. ನೀವಾಗೆ ಬರ್ತೀರಾ ಇಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ಬೇಕಾ? ಅಮ್ಮ ಬನ್ನಿ, ರಾಗಿಣಿ ಮಾಡಿದ್ದು ನಮಗ್ ಕಷ್ಟ ಕೊಡೋದಕ್ಕೆ, ಅದಕ್ಕೆ ಬದಲಾಗಿ ನಾವು ನಿಮ್ಗೆ ಕಷ್ಟ ಕೊಡಲ್ಲ. ನೀವ್ ನಮ್ಮ ಮನೆಗ್ ಬನ್ನಿ. ದೇವ್ರೆ, ಆ ಮಗುನ ನಮ್ ಕೈಗೆ ಸೇರಿಸಿದ್ಮೇಲೆ ನೀವ್ ಕರ್ಕೊಂಡು ಹೋಗೋದು ತಪ್ಪಲ್ವಾ? ಬೇರೆಯವ್ರಿಗೆ ನೋವು ಕೊಡೋ ತರ ನಡ್ಕೊಳ್ಳೋದು ಅನ್ಯಾಯ ಅಲ್ವಾ? ಬನ್ನಿ, ನಮ್ ಮನೆಗೆ ಹೋಗೋಣ. ಬಾರು ಬಾರು ಕಂದ, ಅಳ್ಬಾರ್ದು ಕಂದ. ಅಮ್ಮ, ಇಂದು ಮತ್ತೆ ಈಗ ಫೋನ್ ಮಾಡಿದ್ಲು. ಅಳಿಯಂದ್ರ ಮನೆಯಲ್ಲಿ ರವಿ ಅಂತ ಇದಾರಲ್ಲ, ಅವ್ರು ಫೋನ್ ಮಾಡಿ ಅಳಿಯಂದ್ರ ತಾಯಿ ಕೋಪ ಮಾಡ್ಕೊಂಡಿದ್ದಾರಂದ್ರು. ರಾಗಿಣಿ ಹಾಗೆಲ್ಲ ಮಾತಾಡಿದ್ದಕ್ಕೆ ಈ ಸಂಬಂಧನೇ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರು. ಅವಳಿಗೆ ತುಂಬಾ ಭಯ ಆಗ್ತಿದೆ ಅಂತ ಅಂದ್ಲು. ಭಯ ಪಡ್ಬೇಡ ಅಂತ ಹೇಳು. ಮಗು ಕಾಣೆಯಾಗಿರೋದಕ್ಕೆ ಹುಡುಗನ ಮನೆಯವರು ಕಾಲಿಟ್ಟಿದ್ದಕ್ಕೆ ಕಾರಣ ಅಂತ ರಾಗಿಣಿ ಹೇಳಿದಕ್ಕೆ ಅವ್ರಿಗೂ ಮನ್ಸಿಗೆ ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ ಭಾರತಿ ಮಗುನ ಕರ್ಕೊಂಡ್ ಬಂದ್ಮೇಲೆ ನಾವೇ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡೋಣ. ಅದೇ ಅಮ್ಮ, ಈ ರಾಗಿಣಿ ಯಾಕೆ ಹೀಗ್ ಲೂಸ್ ತರ ಆಡ್ತಿದ್ದಾಳೆ ಅಂತ ನನಗ್ ಗೊತ್ತಿಲ್ಲ. ಭಾರತಿ ಹಾಗೆ ರಾಗಿಣಿಗೆ ಒಳ್ಳೆಯವಳಾಗಿರೋದಕ್ಕಾಗಲ್ಲ. ಮಗು ಊಟ ಮಾಡಿ ಎರಡು ದಿನ ಆಯ್ತಮ್ಮ, ಊಟಕ್ಕೇನಾದ್ರೂ ಕೊಡ್ಸಮ್ಮ. ದೇವ್ರೆ, ಯಾವ ಮಕ್ಳಿಗೂ ಇಂಥ ಪರಿಸ್ಥಿತಿ ಕೊಡ್ಬೇಡಪ್ಪ. ಇದನ್ ತಗೋಮ್ಮ, ಮಗುನ ಇಟ್ಕೊಂಡು ಯಾರ ಹತ್ರನು ಭಿಕ್ಷೆ ಬೇಡಬೇಡ. ನನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿ. ದೇವ್ ನಿಮ್ಗೆ ಒಳ್ಳೇದ್ ಮಾಡ್ಲಮ್ಮ. ಏನಮ್ಮ ನೀವು, ಈ ಕಾಲದಲ್ಲಿ ಮಕ್ಳನ್ನ ಇಟ್ಕೊಂಡು ಭಿಕ್ಷೆ ಬೇಡೋದು ಒಂದ್ ಫ್ಯಾಷನ್ ಆಗೋಗಿದೆ. ಒಂದ್ ವೇಳೆ ಅದ್ ಅವಳದೇ ಮಗುನೋ ಅಥವಾ ಬೇರೆಯವ್ರದ್ ಯಾರ್ದಾರು ಮಗುನೋ, ನೀವ್ ಯಾಕೆ 500 ರೂಪಾಯಿ ನೋಟ್ ತೆಗೆದ್ ಕೊಟ್ರಿ? ದಾನ ಮಾಡ್ಬೇಕಾದ್ರೂ ಯೋಚಿಸಿ ಮಾಡ್ಬೇಕು ಅಮ್ಮ. ಆ ಮಗುನ ನೋಡ್ತಿದ್ ಹಾಗೆ ತರುಣ್ ಮಗು ನೆನ್ಪಾಯ್ತು. ಅವನ್ ಮಗು ಈಗ ಎಲ್ಲಿದ್ಯೋ, ಯಾರ ಜೊತೆಲಿದ್ಯೋ, ಯಾವ ಪರಿಸ್ಥಿತಿಲಿದ್ಯೋ. ತರುಣ್ ಊಟ ಮಾಡ್ದೆ ಅವನ್ ಮಗು ನೆನ್ಪಲ್ಲೇ ಕೊರಗ್ತಾ ಇದ್ದಾನೆ. ಅದಕ್ಕೆ ನನ್ ಮಗನ್ನ ಮೊದಲ್ನ ಹಾಗ್ ನೋಡ್ಬೇಕು ಅಂತ ಈ ದೇವಸ್ಥಾನಕ್ ಬಂದು ಅವ್ರು ಹೇಳಿದ ಪರಿಹಾರನೆಲ್ಲ ಮಾಡ್ದೆ. ಮಗು ಸಿಗ್ದೇನೆ ನಾನು ಈ ದೇವಸ್ಥಾನ ಬಿಟ್ಟು ಬರೋದಿಲ್ಲ. ಮಗು ಸಿಕ್ಕಿ ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೇನೆ ನಾನು ಈ ವ್ರತನ ಬಿಡ್ತೀನಿ. ಅಲ್ಲಿವರೆಗೂ ನನ್ನ ಜೀವ ಹೋದ್ರೂ ನನ್ನ ವ್ರತನ ನಾನು ಬಿಡೋದಿಲ್ಲ. ನನ್ನ ಬೇಡಿಕೆನ ಈ ಅಮ್ಮ ನೆರವೇರಿಸೋವರೆಗೂ ನಾನು ಇಲ್ಲಿಂದ ಒಂದು ಹೆಜ್ಜೆ ಕೂಡ ಇಡೋದಿಲ್ಲ. ನೀನು ಇಷ್ಟಿನಿಂದ ಊಟ ಮಾಡ್ದಲೇ ಇದೆಯಾ? ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿರಬಾರ್ದು. ದಯವಿಟ್ಟು ನಮ್ಮ ಮನೆಗೆ ಹೋಗೋಣ ಅಮ್ಮ, ನಮ್ಮ ಮಗು ಖಂಡಿತ ವಾಪಸ್ ಸಿಗುತ್ತೆ. ಪ್ಲೀಸ್ ಬಾಮ್ಮ, ಹೋಗೋಣ. ಇಲ್ಲ ಅನುಪಮ್ಮ, ನನ್ನ ನಿರ್ಧಾರನ ಬದಲಾಯಿಸೋಕ್ಕಾಗೋದಿಲ್ಲ. ಬೇಕು ಅಂದ್ರೆ ನೀನ್ ಮನೆಗೆ ಹೋಗು. ಮಗು ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡು, ನಾನು ತಕ್ಷಣ ಮನೆಗೆ ಬರ್ತೀನಿ.
ಪೂರ್ಣನೆ ಕಾಲ್ ಮಾಡ್ತಿದ್ದಾನೆ. ಹಲೋ ಅಕ್ಕ, ಮಗುನ ಕಂಡು ಹಿಡಿದ್ಬಿಟ್ವಿ, ಮಗುನ ಕರ್ಕೊಂಡು ಊರಿಗೆ ಬರ್ತಾ ಇದ್ದೀವಿ. ತುಂಬಾ ಸಂತೋಷ ಪೂರ್ಣ. ಇರು ಇರು ಒಂದ್ ನಿಮಿಷ, ನನ್ನ ಅಮ್ಮಂಗ್ ಕೊಡ್ತೀನಿ. ಈ ಸಂತೋಷದ ವಿಷಯನ ನೀನೇ ನಿನ್ ಬಾಯಾರೆ ಅಮ್ಮಂಗ್ ಹೇಳು. ಒಂದ್ ನಿಮಿಷ ಇರು, ಮಾತಾಡಿ. ಪೂರ್ಣ ಅಮ್ಮ, ಮಗು ಸಿಕ್ಬಿಡ್ತು ಅಮ್ಮ, ಕಂಡು ಹಿಡಿದ್ಬಿಟ್ವಿ. ದಯವಿಟ್ಟು ನೀವು ನಿಮ್ಮ ವ್ರತನೆಲ್ಲ ಮುಗಿಸಿ ಬೇಗ ಮನೆಗೆ ಹೋಗಿ. ದೇವ್ರೆ, ಮಗು ಸಿಕ್ಬಿಡ್ತು. ನಿನಗೆ ನಾನು ಮಾಡಿದ್ದು ಪರಿಹಾರ ವ್ಯರ್ಥ ಆಗ್ಲಿಲ್ಲ. ದೇವ್ರೆ, ನಿನ್ಗೆ ಹೇಗೆ ಧನ್ಯವಾದ ಹೇಳೋದು. ಪೂರ್ಣ, ನಿಮ್ಮಪ್ಪಂಗ್ ಫೋನ್ ಮಾಡಿ ಹೇಳ್ದ್ಯಾ? ಸರಿ, ಈಗಲೇ ಫೋನ್ ಮಾಡ್ತೀನಮ್ಮ. ನೀನು ಆದಷ್ಟು ಬೇಗ ಮನೆಗೆ ಹೋಗು. ಸರಿಪ್ಪ. ಇವಾಗ ಸಂತೋಷ ತಾನೆ? ಅನುಪಮ, ನಾವ್ ಈಗ್ಲೇ ಮನೆಗೆ ಹೋಗೋಣ. ಪೂಜಾರಿಗಳೇ, ಹೇಳಿ. ನೀವ್ ಹೇಳಿದ ಮಾತು ನಿಜ ಆಯ್ತು, ನಮ್ ಮಗು ಸಿಕ್ಬಿಡ್ತು. ತುಂಬಾ ಧನ್ಯವಾದ. ಇದು ನಾನ್ ಹೇಳಿದ ಮಾತಲ್ಲ, ಈ ಮಹಾತಾಯಿನ ಹುಡ್ಕೊಂಡು ಬಂದವರಿಗೆ ಕಷ್ಟನ ತೀರ್ಸೋಕ್ ಹೇಳಿರುವಂತ ಮಾತು. ಅದನ್ನ ನನ್ ಬಾಯಿಂದ ಹೇಳ್ಸಿದಾಳೆ. ತಾಯಿನ ಬೇಡ್ಕೊಂಡು ವ್ರತನ ಮುಗಿಸಿ ಮನೆಗ್ ಹೋಗಿ ಒಳ್ಳೆ ರೀತಿಲಿ ಸಂತೋಷವಾಗಿ ಮಗುನ ನೋಡಿ. ಒಳ್ಳೇದಾಗ್ಲಿ ಮಾ. ಹೊರಡಣ್ವಾ? ಹೋಗೋಣ ಬಾ. ದೊಡ್ಡಮ್ಮ, ನನ್ ಫೋನ್ ತೆಗ್ದಿಲ್ಲ. ಅಜ್ಜಿ ಮನೆ ಬೀಗ ಹಾಕಿದೆ. ಇವ್ರ್ ಕೂತಿರೋದನ್ನ ನೋಡ್ತಿದ್ರೆ ಇವ್ರ ಹತ್ರ ದೊಡ್ಡಮ್ಮ ಮತ್ತೆ ಮಗು ಸಿಕ್ಕಾಕೊಂಡಿಲ್ಲ ಅನ್ಸ್ತಿದ್ಯಲ್ಲ. ಬಾರಾಗಿಣಿ, ಏನು ತುಂಬಾ ಟಯರ್ಡ್ ಆಗಿದ್ಯಾ? ಮತ್ತೆ ಮೂರ್ ಜನ ಸೇರ್ಕೊಂಡು ಹುಡುಕಿದೀವಿ, ನಮ್ಗೆ ಟಯರ್ಡ್ ಆಗಿದೆ. ಇನ್ನು ಒಬ್ಳೆ ಹುಡುಕಿದಾಳೆ, ಅವಳು ಟಯರ್ಡ್ ಆಗೋದಿಲ್ವಾ? ದೇವಸ್ಥಾನಕ್ ಹೋಗಿ ಅಂಗ ಪ್ರದಕ್ಷಿಣೆ ಬೇರೆ ಹಾಕಿದಾಳೆ. ಇಷ್ಟೆಲ್ಲ ಮಾಡಿರೋ ರಾಗಿಣಿಗೆ ಟಯರ್ಡ್ ಆಗಿರೋ? ಅಯ್ಯೋ, ರಾಗಿಣಿಗ ಟಯರ್ಡ್? ರಾಗಿಣಿಂದಾನೆ ಬೇರೆ ಎಲ್ಲರೂ ಟಯರ್ಡ್ ಆಗ್ತಾರೆ. ಮೇಡಮ್, ಏನ್ ಸುಮ್ನೆನಾ? ಏನ್ ರಾಗಿಣಿ, ಕರೆಕ್ಟ್ ತಾನೆ? ಏನು ನೀವೆಲ್ಲರೂ ಈ ತರ ಎಲ್ಲ ಮಾತಾಡ್ತಿದ್ದೀರಾ, ಗೇಲಿ ಮಾಡ್ತಿದ್ದೀರಾ? ನಾನೇ ಮಗು ಕಾಣಿಸ್ತಿಲ್ಲ, ಎಲ್ಲಿದಾನೋ ಹೇಗಿದಾನೋ, ಊಟ ಮಾಡದ್ನೋ ಇಲ್ವೋ ಅಂತ ಚಿಂತೆಯಿಂದ ಇದ್ದೀನಿ. ಒಂದ್ ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ದೆ ಎಷ್ಟು ಕೊಬ್ಬಿದ್ರೆ ನನ್ನ ಗೇಲಿ ಮಾಡ್ತೀರಾ ನೀವು? ಭಾರತಿ, ನೀನ್ ಮಗು ಹೆತ್ತಿದ್ರೆ ಅಲ್ವಾ ಒಂದ್ ಮಗುವಿನ ಬೆಲೆ ಗೊತ್ತಾಗೋದು. ಏನ ಹೇಳ್ದೆ ಅಮ್ಮನ? ಯಾರು ನೀನ? ಮಗು ಕಾಣಾಯ್ತು ಅಂತ ನೀನ್ ಚಿಂತೆ ಮಾಡ್ತಾ ಇದೀಯ? ನಿಜ ಹೇಳು, ಹೇಳು ಮಗು ಹೇಗ್ ಕಾಣೆ ಆಯ್ತು? ಮಗುನ ಅತ್ಕೆಯಿಂದ ಯಾರು ಕರ್ಕೊಂಡು ಹೋಗಿದ್ದು? ಈಗ ಮಗು ಯಾರ ಹತ್ರ ಇದೆ ಅನ್ನೋ ವಿಷಯ ನಿನಗೆ ಗೊತ್ತಿದ್ಯಾ ಗೊತ್ತಿಲ್ವಾ ಹೇಳು. ನನ್ನನ್ನು ಎಲ್ರು ಗೇಲಿ ಮಾಡ್ತಿದ್ದೀರಾ ಅಂತ ನೋಡಿದ್ರೆ ನನ್ ಮೇಲೆ ಈಗ ಆರೋಪ ಹೊರಿಸ್ತಿದ್ದೀರಾ? ಬಾಬಾ, ಮಗು ಕಳ್ದ ಹಾಕಿದ್ದು ನಿಮ್ ಭಾರತಿ, ಆದ್ರೆ ನನ್ ಗಂಡ ನನ್ನ ಹತ್ರ ಕೇಳ್ತಿರೋ ಪ್ರಶ್ನೆಗಳು ನೋಡಿದ್ರಾ? ರಾಗಿಣಿ, ಬೀಜ ಬಿತ್ತಿದ್ದು ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಬೆಳೆ ಕೊಯ್ದಿದ್ ಮಾತ್ರ ನಮ್ಮ ಅತ್ಕೆನೆ. ನೀನ್ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡಿ ನಮ್ಮ ಹತ್ರ ತಪ್ಪಿಸ್ಕೊಳಕ್ ನೋಡ್ಬೇಡ. ಅತ್ಕೆಗೆ ಯಾಮಾರಿಸಿ ಮಗುನ್ ಕಿಡ್ನಾಪ್ ಮಾಡಿ ಅತ್ಕೆ ಮೇಲೇನೆ ಆರೋಪ ಹೊರಿಸಿ ಅವ್ರಿಗೆ ಕಷ್ಟ ಕೊಟ್ಟು ಮಜಾ ತಗೋತಿರೋದು ಯಾರು ಅಂತ ನನ್ಗೂ ಗೊತ್ತು, ನಿನ್ಗೂ ಗೊತ್ತು. ಈಗ ಎಲ್ಲಾ ವಿಷಯನ ನೀನೇ ಹೇಳ್ತೀಯ ಇಲ್ಲ ನಾನೇ ಸತ್ಯನ್ ಬಾಯ್ ಬಿಡಿಸ್ಲ? ಅಯ್ಯೋ ಅಯ್ಯೋ, ನನಗೆಲ್ಲ ಗೊತ್ತಾಗೋಯ್ತು. ನಿಮ್ ಅತ್ಕೆನ ನೀವ್ ಕಾಪಾಡೋಕೆ ನೀವ್ ಮಾಡ್ತಿರೋ ಡ್ರಾಮಾ, ಅದಕ್ಕೆ ನಾನು ಅಪರಾಧಿನ? ಇದನ್ನ ದೇವ್ರೆ ಸಹಿಸಲ್ಲ. ಭಾರತಿ ಮಗುನ ಕಣ್ಣು ಹಿಡಿಯಲ್ಲ ಅಂತ ರೂಟನ್ ದಾರಿ ತಪ್ಪಿಸಿ ನನ್ ಮೇಲೆ ಆರೋಪ ಹೊರಿಸ್ತಿದ್ದೀರಲ್ಲ. ನಿಮ್ ಅತ್ಕೆನ ಕಾಪಾಡೋಕೆ ಸ್ವಂತ ಹೆಂಡತಿ ಮೇಲೆ ಆರೋಪ ಹೊರಿಸ್ತಿದ್ದೀರ. ಈ ತರ ಒಬ್ಬ ಒಳ್ಳೆ ಗಂಡನ್ನ ನಾನು ಇಲ್ಲೇ ನೋಡ್ತಾ ಇರೋದು. ಭಾರತಿ ಸೂಪರ್, ನನ್ ಗಂಡನ ನನ್ ವಿರುದ್ಧವಾಗಿ ಮಾತಾಡಿಸಿ ನೀನ್ ನಿಂತ್ಕೊಂಡು ನೋಡ್ತಿದ್ಯಲ್ಲ, ನಿನ್ನ ನಾನ್ ಸುಮ್ನೆ ಬಿಡೋದಿಲ್ಲ. ನನ್ ಮಗು ಮಾತ್ರ ನನ್ ಕೈಗ್ ಸಿಕ್ಲಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಿನಗೆ ಅವಮಾನ ಮಾಡ್ತೀನಿ. ಅದ್ರ ಅಗತ್ಯ ಇಲ್ಲಮ್ಮ,
ಪೊಲೀಸ್ ಸ್ಟೇಷನ್ ವರೆಗೂ ಬರೋದ್ ಬೇಡ, ನಾವೇ ಬಂದಿದ್ದೀವಿ. ಏನ್ ರಾಗಿಣಿ, ಶಾಕ್ ಆಯ್ತಾ? ಹೇಗ್ ನಿನ್ ಹೇಳ್ ಮುಗಿಸೋಷ್ಟ್ರಲ್ಲಿ ಪೊಲೀಸ್ ಬಂದ್ರು ಅಂತನ? ನಿನ್ ಭಾರತಿ ಅದಕ್ಕೆ ಮೇಲೆ ಕಂಪ್ಲೇಂಟ್ ಕೊಡಕ್ಕೂ ಮುಂಚೆ ನಾನ್ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಅದಕ್ಕೆ ವಿಚಾರ್ಸಕ್ಕೆ ಅಂತ ಪೊಲೀಸ್ ಬಂದಿದ್ದಾರೆ. ನನ್ನ ಹತ್ರ ಸುಳ್ಳು ಹೇಳ್ದಾಗ ಇವ್ರ ಹತ್ರ ಸುಳ್ಳು ಹೇಳಕ್ಕಾಗಲ್ಲ ನೋಡ್ಕೋ. ಏ ರಾಗಿಣಿ, ನಿನ್ ಮಗುನ ನೀನೇ ಬಚ್ಚಿಟ್ಬಿಟ್ಟು ಭಾರತಿ ಮೇಲೆ ಅಪವಾದ ಹಾಕಿದಕ್ಕೆ ನಿನ್ ಮೇಲೆ ಕಂಪ್ಲೇಂಟ್, ಅದಕ್ಕೇನ್ ಉತ್ತರ ಹೇಳ್ತೀಯ ಇವಾಗ? ಅನ್ಯಾಯ ಇವಾಗ ನನ್ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಒಂದ್ ತಾಯಿ ತನ್ ಮಗುನ ಅಪಹರಣೆ ಮಾಡ್ತಾಳ, ಇದ್ ಅನ್ಯಾಯ ಅನ್ನಿಸ್ತಿಲ್ವಾ? ಇಲ್ಲ ರಾಗಿಣಿ, ನಿನ್ ಹತ್ರ ನ್ಯಾಯ ಅನ್ನೋದನ್ ಬಿಟ್ಟು ಬೇರೆ ಎಲ್ಲಾನು ಇದೆ. ನನ್ ಮೇಲೆ ಆರೋಪ ಹೊರಸಕ್ಕೆ ನಿನಗ್ ಹೋಗಿ ಹೋಗಿ ನಿನ್ ಮಗುನ ಸಿಕ್ಕಿದ್ದು. ಭಾರತಿ, ಎಲ್ರು ನಿನ್ ಪರವಾಗಿದ್ದಾರೆ ಅಂತ ನನ್ ಮೇಲೆ ಆರೋಪ ಹೊರಿಸ್ತಿದ್ಯಾ? ನಾನೇ ನನ್ ಮಗುನ ಅಪಹರಣೆ ಮಾಡಿದೆ ಅಂತ ನಿನ್ ಹತ್ರ ಯಾವ ಆಧಾರ ಇದೆ? ಆಧಾರ ಅಷ್ಟೇ ಅಲ್ಲ, ನಿನ್ನ ಈ ಭೂಮಿಗೆ ತಗೊಂಡ್ ಬಂದ್ರಲ್ಲ ನಿಮ್ಮಮ್ಮ, ಅವ್ರ ಅಕ್ಕ ಇದ್ದಾರೆ, ಅವ್ರು ಹೇಳಿದ್ರೆ ನೀನ್ ನಂಬ್ತೀಯಾ? ಅಮ್ಮ ಬನ್ನಿ. ರಾಗಿಣಿ, ನಮಗೆ ಇವ್ರು ಗೊತ್ತಿಲ್ಲ, ಆದ್ರೆ ನಿನ ಗೊತ್ತಲ್ವಾ ಇವ್ರು ನಿನ್ ದೊಡ್ಡಮ್ಮ ಅಂತ? ಅವ್ರ ಬಾಯಲ್ಲೇ ಸತ್ಯ ಹೇಳಿದ್ರೆ ನೀನ್ ಒಪ್ಕೋತಿಯಲ್ವಾ? ಅಮ್ಮ, ನಮ್ಮ ಹತ್ರ ಹೇಳಿರೋದನ್ನೇ ಸ್ವಲ್ಪ ವಿವರವಾಗಿ ನಿಮ್ ಮಗಳಿಗೂ ಪೊಲೀಸರಿಗೂ ಹೇಳಿ. ಇಲ್ ನೋಡಮ್ಮ, ನೀನ್ ಇವಾಗ ನಿಜ ಹೇಳಲಿಲ್ಲ ಅಂದ್ರೆ ನಿನ್ನೂ ರಾಗಿಣಿನ ಸೇರಿಸಿ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಿಜ ಹೇಳ್ತೀಯಾ ಇಲ್ವಾ? ಮೊದ್ಲು ರಾಗಿಣಿ ಪಿಪಿ ಕಿಟ್ ಹಾಕೊಂಡ್ ಮಗುನ ಎತ್ಕೊಂಬಂದ್ಲು. ಮಗುನ ನಮ್ಮ ಅಮ್ಮಂಗ್ ಕೊಟ್ಲು. ಇದೇ ಮೇಡಮ್ ನಡೆದಿದ್ದು. ಏನೋ ರಾಗಿಣಿ ಹೇಳಿದ್ ಕೇಳಿ ನಾನು ಈ ಥರ ಎಲ್ಲ ಮಾಡಿಬಿಟ್ಟೆ. ನಮ್ಮಮ್ಮ ಬೇಡ ಅಂತ ಹೇಳ್ತಾ ಇದ್ರು ರಾಗಿಣಿ ಮಾತು ಕೇಳಿಕೊಂಡು ನಾನು ಈ ಥರ ಎಲ್ಲ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ, ಜೈಲಿಗೆಲ್ಲ ಹಾಕ್ಬಿಡಿ, ಇನ್ಮೇಲೆ ಈ ತರ ಮಾಡೋದಿಲ್ಲ. ಇನ್ಸ್ಪೆಕ್ಟರ್, ಇವ್ರು ಏನೇ ಕ್ಷಮೆ ಕೇಳಿದ್ರು ನನ್ನ ಮಗನ್ ಬಿಟ್ಟು ಇಷ್ಟೇ ಇದ್ದಿದ್ದಕ್ಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ನಾನು ಕೋರ್ಟ್ ಕಂಪ್ಲೇಂಟ್ ಮೇಲೆ ಆಕ್ಷನ್ ತಗೊಳ್ಳಿ ಪ್ಲೀಸ್. ಖಂಡಿತ ತಗೋತೀವಿ ಸರ್. ಕಾನ್ಸ್ಟೇಬಲ್ಸ್, ಇವರಿಬ್ರನ್ನ ಅರೆಸ್ಟ್ ಮಾಡಿ. ಮೇಡಮ್, ಇದು ನಮ್ಮ ಕುಟುಂಬದ ವಿಷಯ. ಊರಲ್ಲಿ ನಮ್ಮ ಅಪ್ಪನಿಗೆ ಒಂದು ಒಳ್ಳೆ ಹೆಸರಿದೆ. ಇದುವರೆಗೂ ನಮ್ಮ ಕುಟುಂಬ ಕೋರ್ಟು ಕೇಸು ಅಂತ ಹೋಗಿಲ್ಲ. ಏನೋ ಅವಸರದಲ್ಲಿ ಯೋಚಿಸ್ತೆ ರಾಗಿಣಿ ಹೀಗೆ ಮಾಡಿಬಿಟ್ಟಿದ್ದಾಳೆ. ಪ್ಲೀಸ್ ಇನ್ಸ್ಪೆಕ್ಟರ್, ಏನೇ ಆದರೂ ಇದನ್ನೇನು ಮಾಡೋಕ್ಕಾಗಲ್ಲ ಸರ್. ಕಾಣೆ ಆಗಿದ್ದ ಮಗುವಿನ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಆ್ಯಕ್ಷನ್ ತಗೊಳ್ಳೇಬೇಕು ಸರ್. ತರುಣ್ ಬೇಡ. ತರುಣ್, ರಾಗಿಣಿ ಮಾಡಿದ್ದು ತಪ್ಪು ಅಂತ ಅವಳಿಗೆ ಗೊತ್ತಾದರೆ ಸಾಕು, ಶಿಕ್ಷೆ ಕೊಡೋದೆಲ್ಲ ಬೇಡ. ಇದರಿಂದ ನಿಮ್ಮ ಅಪ್ಪ ಅಮ್ಮ, ನಮ್ಮ ಕುಟುಂಬದ ಗೌರವ ಎಲ್ಲಾನು ಹಾಳಾಗುತ್ತೆ. ದಯವಿಟ್ಟು ನಿಮ್ಮ ಕಂಪ್ಲೇಂಟ ವಾಪಸ್ ತಗೊಳ್ಳಿ. ಲೇ ತರುಣ್, ರಾಗಿಣಿಯಿಂದಾನೆ ನಾನು ಭಾರತಿಗೆ ಮಗು ಕದ್ದಿರೋ ಆರೋಪ ಬಂತು. ಇವಳೆ ಅವಳನ್ನ ಕ್ಷಮಿಸ್ಬಿಟ್ಟಿದ್ದಾಳೆ, ನೀನ್ ಕ್ಷಮಿಸ್ಬಾರ್ದ ಪ್ಲೀಸ್ ತರುಣ್. ಕಂಪ್ಲೇಂಟ್ನ ವಾಪಸ್ ಮಾಡಿದ್ಮೇಲೆ ಹೇಗಣ ಸುಮ್ಮನೆ ಕೇಳೋ ತರುಣ್, ಪ್ಲೀಸ್ ಪ್ಲೀಸ್. ಲೇ ಯೋಚನೆ ಮಾಡಬೇಡ ಪ್ಲೀಸ್. ಮೇಡಮ್, ನನ್ನ ಕೇಸ್ನ ವಾಪಸ್ ತಗೋತೀನಿ, ಆದ್ರೆ ಇವಳಿಗೋಸ್ಕರ ಅಲ್ಲ, ಇವರಿಬ್ರಿಗೋಸ್ಕರ. ಇವಳನ್ನ ನಾನ್ ಮಾತ್ರ ಅಲ್ಲ, ಈ ಕಾನೂನೇ ಶಿಕ್ಷೆ ಕೊಟ್ಟರು ಇವಳು ಸರಿ ಹೋಗಲ್ಲ. ಬದಲಾಗದೆ ಇರೋರಿಗೆ ಕ್ಷಮೆ ಯಾಕೆ, ಶಿಕ್ಷೆ ಯಾಕೆ? ಬಿಟ್ಬಿಡಿ, ನನಗೆ ನನ್ನ ಮಗು ಸಿಕ್ಕಿದ್ದೆ ಸಾಕು. ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್, ನಾನು ಕೇಸ್ನ ವಾಪಸ್ ತಗೋತೀನಿ. ಸರಿ ಸರ್, ನಾವು ಹೊರಡ್ತೀವಿ. ಸ್ಟೇಷನ್ಗೆ ಬಂದು ಒಂದು ಸೈನ್ ಹಾಕ್ಬಿಡಿ.
ಇಲ್ಲಿ ನೋಡು, ದಯವಿಟ್ಟು ನನ್ನ ಮಗುಗೆ ನಿನ್ನ ಅಮ್ಮ ಅಂತ ಹೇಳ್ಕೊಂಡು ಬರಬೇಡ. ನನ್ನ ಮೇಲಿರೋ ಸಿಟ್ಟಿಗೆ ನನ್ನ ಮಗುನ ಕೊಲ್ಲಕ್ಕೂ ಹೇಸಲ ನೀನು. ಬಾರೋ ಕಂದ. ಏನಿಲ್ಲ ಕಣೋ, ಏನಿಲ್ಲ ಕಣೋ. ಓ ಓ ಓ ಓ, ಏನಿಲ್ಲ ಏನಿಲ್ಲ. ಬಾ ಬಾ, ಅಳ್ಬೇಡ ಬಾ, ಏನಾಗಲ್ಲ ಬಾ, ಅಪ್ಪ ಇದರಲ್ಲ ಬಾ. ಹಾ, ನೀವಿಬ್ರು ನನ್ನ ಕ್ಷಮಿಸ್ಬಿಡಿ, ಗೊತ್ತಿಲ್ಲದೆ ತಪ್ಪಾಗೋಯ್ತು. ಇನ್ಮೇಲೆ ಆ ಥರ ಮಾಡಲ್ಲಮ್ಮ. ಏ ರಾಗಿಣಿ, ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ. ರಾಗಿಣಿ ಬಾ, ಮನೆಗೆ ಹೋಗೋಣ. ನಾನು ಬರಲ್ಲ. ಯಾಕೆ? ನನ್ನ ಮೇಲೆ ಆರೋಪ ಹೊರಿಸಿ ನನಗೆ ಅವಮಾನ ಮಾಡ್ತೀರಾ? ನಾನು ಆ ಊರಿಗೆ ಬರಬೇಕು ಅಂದರೆ ಇಲ್ಲಿ ನಡೆದಿದ್ದ ವಿಷಯನ ಅಲ್ಲಿ ಯಾರ ಹತ್ರನೂ ಹೇಳಲ್ಲ ಅಂತ ನನಗೆ ಪ್ರಮಾಣ ಮಾಡು. ನಿನ್ನ ಗಂಡ ಹೇಳಿದ್ರಲ್ಲಿ ತಪ್ಪಿಲ್ಲ ರಾಗಿಣಿ, ನಿನ್ನ ಬದಲಾಯಿಸೋದಕ್ಕೆ ಆಗಲ್ಲ. ತಪ್ಪು ಮಾಡಿ ಕ್ಷಮೆ ಕೇಳೋದು ಬಿಟ್ಟು ಅದನ್ನ ಮುಚ್ಚಿಡೋಕೆ ಬೇರೆ ಹೇಳ್ತೀಯಾ? ಛೇ, ಸರಿ ಬಾ, ನಾನು ಯಾರಿಗೂ ಹೇಳಲ್ಲ. ನನ್ನ ನಂಬ. ಬರ್ತೀನಿ, ಒಂದು ವೇಳೆ ಅದನ್ನ ಮೀರಿ ಯಾರಾದರೂ ಕೇಳಿದ್ರೆ ಆಮೇಲೆ ನಾನು ಜೀವಂತವಾಗಿ ಇರಲ್ಲ. ಏ ರಾಗಿಣಿ, ನಾನು ಹೇಳಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ತರುಣ್ಗೆ ಪೂರ್ಣಗೆ ನಾನು ಅರ್ಥ ಮಾಡಿಸ್ತೀನಿ, ಸುಮ್ಮನೆ ಬಾ. ಇನ್ಮುಂದೆ ಸೀಟ್ ತೀರಿಸ್ಕೋಬೇಕು ಅಂತಿದ್ರೆ ಧೈರ್ಯವಾಗಿ ಎದುರು ನಿಂತು ಹೋರಾಡು. ಇಂಥ ಕೆಲಸಗಳನ್ನೆಲ್ಲ ಮಾಡಬೇಡ. ರಾಗಿಣಿ, ರಾಗಿಣಿ ನಿಂತ್ಕೋ. ಎಂತ ಕೆಲಸ ಮಾಡ್ಕೊಂಡು ಬಂದಿದ್ಯಾ ರಾಗಿಣಿ? ನಿನ್ನ ಹೇಗೆ ಮನೆ ಒಳಗಡೆ ಸೇರಿಸೋದು ಹೇಳು. ವಿಷಯ ಮನೇಲಿ ಗೊತ್ತಾಗೋಯ್ತಾ? ಅತ್ತೆ, ನೀನೇನು ಹೇಳ್ಬೇಡ. ಇಷ್ಟೆಲ್ಲ ಆದ್ಮೇಲೂ ನಿನ್ನನ್ನ ಮನೆ ಒಳಗೆ ಸೇರಿಸ್ಬೇಕಾ? ಅವನನ್ನ ಯಾಕೆ ನೋಡ್ತಿದ್ಯಾ ಹೇಳು. ಅನುಪಮ ಬಂದೆ ಮಾ, ಅದನ್ನ ತಗೊಂಡ್ ಬಾ. ಹಾ, ಏನು ಹೆದರ್ಕೊಂಡ್ಯಾ? ಮಗು ಕಾಣೆ ಆಗಿ ಮತ್ತೆ ಸಿಕ್ಕಿದೆ, ಅದಕ್ಕೆ ದೃಷ್ಟಿ ತೆಗೆದೆ ಹೇಗೆ ಒಳಗಡೆ ಕರ್ಕೊಳ್ಳೋದು? ಅದಕ್ಕೆ ನಾನು ಹಾಗೆ ಹೇಳಿದ್ದು. ಅಮ್ಮ, ಒಳ್ಳೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ. ರಾಗಿಣಿ ಭಯದಲ್ಲಿ ನಡುಗ ಹೋಗ್ಬಿಟ್ಲು. ಅವಳು ಹೆದರ್ಕೊಂಡ್ಲ? ಹೆದರ್ಕೊಳ್ಳೋ ಅಂತ ತಪ್ಪೇನ್ ಮಾಡಿದಾಳೆ? ಹಾಗೆಲ್ಲ ಏನೂ ಇಲ್ಲ ಅತ್ತೆ, ನಿಮ್ಮ ಮಾತಿನ ದಾಟಿ ಹಾಗಿತ್ತು. ಹಾ, ಅದಕ್ಕೇನೆ ಇವ್ರು ಹಾಗೆ ಹೇಳಿದ್ದು. ಸರಿ ಸರಿ, ಅನುಪಮ ನೀನು ಆರತಿ ಮಾಡು. ರಾಗಿಣಿ, ಮಗುನ ಭಾರತಿ ಕೊಡು. ಏನ್ ಯೋಚಿಸ್ತಿದ್ಯಾ? ಕೊಡು ಅವಳಿಗೆ. ಮಗುನ ಕಣ್ಣು ಹಿಡ್ದಿದ್ದು ಭಾರತಿ ಮತ್ತೆ ಪೂರ್ಣ ತಾನೆ, ಅದಕ್ಕೆ ಮಗುನ ಅವ್ರಿಗೆ ಕೊಡು ಅಂದಿದ್ದು. ಮಗುನ ಕೊಡು. ರಾಗಿಣಿ, ಮಗುನ ಕೊಡಮ್ಮ. ಬಾರ ಕೊಂದ ಬಾಬಾ, ಓನು ಕೊಂದ. ಪೂರ್ಣ, ಭಾರತಿ ಜೊತೆಗೆ ನಿಂತ್ಕೋ. ಸರಿ ಅಕ್ಕ. ಯಾವುದು ಅಪಾಯ ಇಲ್ಲದೆ ಮಗು ಮನೆಗೆ ಬಂದಿದೆ. ಈ ಭಾರತಿ ಇಂದು ಮತಿಗೆ ಮದುವೆ ನಡಿಬಾರ್ದು ಅಂತಾನೆ ನನ್ನ ಮಗುನೇ ಅಪಹರಣೆ ಮಾಡಿದೆ. ಮಗು ವಿಷಯದಲ್ಲಿ ಬೇಕಿದ್ರೆ ನೀನ್ ಗೆದ್ದಿರ್ಬೋದು. ನೀನ್ ಅನ್ಕೊಳ್ಳೋ ತರ ಇಂದುಮತಿ ಕುತ್ತಿಗೆಯಲ್ಲಿ ನೀನ್ ನೋಡಿರೋ ಗಂಡು ತಾಳಿ ಕಟ್ಟಲ್ಲ. ನನ್ ತಮ್ಮ ರಾಹುಲೇ ತಾಳಿ ಕಟ್ತಾನೆ, ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಇವಾಗ ನಾನ್ ಸೋತಿದ್ದಕ್ಕೆ ಎದುರೆಟ್ಟು ಕೊಡ್ತೀನಿ. ಇವಾಗ ನಿನ್ ಸಂತೋಷನಾ? ಮಗು ಕೊಡು ಬಾರ್ದೆ. ಓ,
ಏನೂ ಆಗಲ್ಲ ಏನಾಗಲ್ಲ, ಒಳಗಡೆ ಹೋಗೋಣ. ಮುದ್ದು ಕಂದ ಹೋಗಿ ಬಿಟ್ರು. ಸರಿ ಸರಿ ಭಾರತಿ, ಹೇಗ್ ಅಳ್ತಿದ್ದಾನೆ ನೋಡು. ರಾಗಿಣಿ ಮೊದ್ಲು ಇವನ್ಗೆ ಹಾಲು ತಂದ್ಕೊಡು, ಹಸಿವಾಗ್ತಿರ್ಬೇಕು, ಅದಕ್ಕೆ ಅಳ್ತಿದ್ದಾನೆ. ತಗೋ, ಏನೂ ಆಗಲ್ಲಪ್ಪ, ಏನೂ ಆಗಲ್ಲ, ಅಳ್ತಾನೆ ಇದ್ದಾನೆ, ಕರ್ಕೊಂಡು ಹೋಗು ನೋಡಿ. ಏನ್ರಿ, ಕೊನೆಗೂ ನಮ್ಮ ಮೊಮ್ಮಗ ಮನೆಗ್ ಬಂದ್ಬಿಟ್ಟ. ಹೌದಮ್ಮ, ಇವ್ರಿಲ್ಲ ಅಂದ್ರೆ ನಮ್ಮ ಮನೆ ಕಳೆನೆ ಇರೋದಿಲ್ಲ. ಈಗ ನಮ್ಮೆಲ್ರಿಗೂ ಪ್ರಾಣ ಬಂದಾಗ ಆಯ್ತು. ಇದಕ್ಕೆಲ್ಲ ಕಾರಣ ನಮ್ ಭಾರತಿನೇ ರೀ. ಅವಳ ಪ್ರಯತ್ನದಿಂದನೆ ನಮ್ ಮಗು ನಮಗ್ ಸಿಕ್ಕಿದ್ದು. ಸ್ವಲ್ಪ ನಿಲ್ಲಿಸ್ತೀರಾ? ಭಾರತಿಯಿಂದ ಮಗು ಸಿಕ್ಕಿರ್ಬೋದು. ಮಗುನ ಅಪಹರಣೆ ಮಾಡಿದ್ಯಾರು, ಅದ್ಯಾರು ಅಂತ ಕಂಡು ಹಿಡಿದ್ರಾ? ಅದನ್ ಮೊದ್ಲು ಹೇಳಿ. ಒಂದ್ ವಿಷಯ ಕೇಳ್ಪಟ್ಟೆ, ಅದು ನಿಜ ಸುಳ್ಳ ಅಂತ ನಾನ್ ತಿಳ್ಕೋಬೇಕು. ಭಾರತಿ ನೀನ್ ಹೇಳು.